ಇನ್ನು ನ್ಯಾಯಾಲಯದ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಆರೋಪ ಇದು ಬೆಂಗಳೂರು ಗ್ರಾಮಾಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಿಬ್ಬಂದಿಯ ವಿರುದ್ಧ ಈಗ ಈ ಆರೋಪ ಕೇಳಿಬಂದಿದೆ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂತಹ ಆರೋಪ ಇದು ನ್ಯಾಯಾಲಯದ ಹಣ ನ್ಯಾಯಾಲಯದ ಹಣವನ್ನೇ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಈಗ ಏಳು ಮಂದಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ವಂಚನೆಯನ್ನ ಎಸಗಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಬ್ಯಾಂಕ್ಗೆ ಕಟ್ಟಬೇಕಾಗಿದ್ದ ಎರಡು ಕೋಟಿಗೂ ಅಧಿಕ ಹಣವನ್ನ ಈ ಏಳು ಸಿಬ್ಬಂದಿ ವಂಚನೆಯನ್ನ ಮಾಡಿದ್ದಾರೆ ಇದು ಆಡಿಟಿಂಗ್ ಮಾಡ್ತಾ ಇರುವ ವೇಳೆ ಬೆಳಕಿಗೆ ಬಂದಿದೆ ಸಿಬ್ಬಂದಿ ಮಾಡಿರುವಂತಹ ವಂಚನೆಯ ಕೇಸ್ ಈಗ ಆಡಿಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಮ್ಯಾಜಿಸ್ಟ್ರೇಟ್ನ ಕೋರ್ಟ್ಗೆ ಹಣವನ್ನು ಸಂದಾಯ ಮಾಡಬೇಕಾಗಿತ್ತು ಬ್ಯಾಂಕ್ಗೆ ಹಣವನ್ನು ಕಟ್ಟಬೇಕಾಗಿತ್ತು ಆದರೆ ನ್ಯಾಯಾಲಯದ ಹಣವನ್ನೇ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೋರ್ಟ್ ಸಿಬ್ಬಂದಿ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ಜೊತೆಗೆ ಎಫ್ಐಆರ್ ದಾಖಲಾಗಿದೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಮಂದಿಯ ವಿರುದ್ಧ ಎಫ್ಐಆರ್ ಆರ್ ದಾಖಲ ಆಗಿದೆ ಕೋರ್ಟ್ಗೆ ಇವರು ದೋಖವನ್ನು ಮಾಡಿದ್ದಾರೆ ಇದು ಆಡಿಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಆಡಿಟಿಂಗ್ ಮಾಡುತ್ತಾ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಗ ಇಪ್ಪತ್ತ್ ಮೂರರವರೆಗೂ ಆಡಿಟಿಂಗ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗ ಕೋರ್ಟ್ಗೆ ಕಟ್ಟಬೇಕಾದಂತಹ ಹಣ ಬ್ಯಾಂಕ್ಗೆ ಕಟ್ಟಬೇಕಾಗಿತ್ತು ಏಳು ಮಂದಿ ಸಿಬ್ಬಂದಿ ಯಾರು ಅವರ ವಿರುದ್ಧ ಈ ಪ್ರಕರಣ ಏನೇನು ಯಾವೆಲ್ಲ ಅಂಶಗಳ ಮೇಲೆ ಈಗ ದಾಖಲಾಗಿದೆ ಹಾಗೆಯೇ ಹೇಗೆ ಬೆಳಕಿಗೆ ಬಂತು ನವಿತಾ ಜೈನ್ ನಾವು ಬಹುತೇಕವಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಂಚನೆ ಮಾಡುವಂತಹ ಪ್ರಕರಣಗಳು ಅನೇಕವಾಗಿ ನಾವು ನೋಡಿದ್ದೇವೆ ಆದ್ರೆ ಈಗ ಕೋರ್ಟ್ನ ಸಿಬ್ಬಂದಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಗ್ಗೆ ಬಂದಿರುವಂತಹ ಒಂದು ಗಂಭೀರವಾದಂತಹ ಆರೋಪಕ್ಕೆ ಬಂದಿದೆ ಏನಂದ್ರೆ ಇಲ್ಲಿ ಕೋರ್ಟ್ಗೆ ಕಟ್ಟಬೇಕಾದಂತಹ ದಂಡದ ಒಂದು ಮೊತ್ತವನ್ನು ಸುಮಾರು ಎರಡು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಹಣ ಇರಿದೆ ಅದು ಸರ್ಕಾರದ ಆ ಬೊಕ್ಕಸಕ್ಕೆ ಕಟ್ಟಬೇಕಾಗಿತ್ತು ಆದರೆ ಕೋರ್ಟ್ಗೆ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ಅಂತೇಳಿ ಸುಮಂಗಳಾ ದೇವಿ ದೇವೇನವರು ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆಗೆ ಅದು ದೂರ ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದ್ದು ಏಳು ಮಂದಿ ವಿರುದ್ಧ ಎಫ್ಐಆರ್ ಆಗಿದೆ ಅದೇ ನಾರಾಯಣ ಇರ್ಬೋದು ಮಕ್ಸೂದ್ ಆಗಿರ್ಬೋದು ಇವರ ಸೇರಿದಂತೆ ಸುಮಾರು ಏಳು ಮಂದಿ ವಿರುದ್ಧ ಅಲ್ಲಿ ಎಫ್ಐಆರ್ ಆಗಿರುವಂತದ್ದು ಅದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಮೂರು ವರ್ಷಗಳ ಅವಧಿಯಲ್ಲಿ ಲೆಕ್ಕಪತ್ರಗಳ ಒಂದು ಆಡಿಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಂಚನೆ ಮಾಡಿರುವಂತಹ ಬೆಳಕಿಗೆ ಬಂದಿದೆ ಈ ಬಗ್ಗೆ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಇವರು ನಕಲಿ ಬ್ಯಾಂಕ್ನ ಕೆಟಿಸಿ ಇಪ್ಪತ್ತೈದು ಚಲನ್ ಕೂಡ ಅವರು ನಕಲಿ ಮಾಡಿರುವಂತದ್ದು ಮತ್ತೆ ನಕಲಿ ಬ್ಯಾಂಕ್ ಅಧಿಕಾರಿಯ ಒಂದು ಸಹಿಯನ್ನು ಕೂಡ ನಕಲು ಮಾಡಿದ್ದು ಇವರು ಬ್ಯಾಂಕ್ ಗೆ ಕಟ್ಟಬೇಕಾದ ದಂಡದ ಮೊತ್ತ ಮತ್ತೆ ಆ ನ ಪ್ರೊಸೆಸ್ ಫೀಸ್ ಇರುತ್ತೆ ಕಾಫಿ ಇದನ್ನೆಲ್ಲ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಕಟ್ಟಬೇಕಾಗಿರುತ್ತೆ ಆದ್ರೆ ಇವರು ಅದನ್ನ ಕಟ್ಟದೆ ಇವರು ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಕೋರ್ಟ್ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಅವರು ಎಫ್ಐಆರ್ ಉಲ್ಲೇಖ ಮಾಡಿರುವಂತದ್ದು ಸದ್ಯ ಈಗ ಏಳು ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಈ ನಂತರ ಪ್ರಕರಣದ ಒಂದು ತನಿಖಾ ಹಂತದಲ್ಲಿ ಯಾರ್ಯಾರು ಯಾವ ರೀತಿಯಲ್ಲಿ ಇವರು ವಂಚನೆ ಮಾಡಿದ್ದಾರೆ ಕೂಡ ಗೊತ್ತಾಗಬೇಕಾಗಿರುವಂತದ್ದು ನವಿತಾಜ್ಗಾಯ್ತಿ